ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮೇನ್ ಪ್ರಾಬ್ಲಮ್ನ ಅನುಭವಿಸ್ತಿದ್ದಾರೆ. ಅದು ಏನಂದರೆ, ನಿಮ್ಮದು ಇನ್ನು ಯು ಎಸ್ ಎನ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ಯೂನಿವರ್ಸಿಟಿಯಿಂದ ನಿಮಗೆ ಬಂದಿರಲ್ಲ. ನಿಮ್ಮದು ಯು ಎಸ್ ಎನ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದರೆ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಒಂದು, ನಿಮ್ಮದು ಯೂನಿವರ್ಸಿಟಿ ನಂಬರ್ ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಥವಾ ಯು ಎಸ್ ಎನ್ ಕೂಡ ನಿಮಗೆ ಬಂದಿರೋದಿಲ್ಲ. ಈಗ ಮೇನ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಯು ಎಸ್ ಎನ್ ಬಂದುಬಿಟ್ಟು ಯೂನಿವರ್ಸಿಟಿಯಿಂದ ಬರೋಕ್ಕೆ ತಡವಾಗ್ತದೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ ನಿಮಗೆ ಇಲ್ಲ. ಇದು ನಿಮ್ಮ ಯೂನಿವರ್ಸಿಟಿ ತಪ್ಪಾಗಿರ್ತದೆ. ಇನ್ ಕೇಸ್ ನಿಮ್ಮದು ಸ್ಕಾಲರ್ಶಿಪ್ ಬಂದುಬಿಟ್ಟು ಏನೇ ರಿಲೇಟೆಡ್ ಪ್ರಾಬ್ಲಮ್ ಆಗಿದ್ರು ಕೂಡ ನಿಮ್ಮದು ಯು ಎಸ್ ಎನ್ ಕೂಡ ಬಂದಿರೋ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗ್ತದೆ. ನಂತರ ಬಂದುಬಿಟ್ಟು ನೀವು ಯು ಎಸ್ ಎನ್ ಬರೋರು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಯು ಎಸ್ ಎನ್ ಬಂದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ಅದು ಬಂದುಬಿಟ್ಟು ನಿಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದೆ. ಆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬಿಟ್ಟು ನಿಮ್ಮ ಕಾಲೇಜ್ ಅಂಡರ್ ಇರ್ತದೆ. ನಿಮ್ಮ ಕಾಲೇಜಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇರುತ್ತೆ, ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ನಂಬರ್ ಕೊಡ್ತಾರೆ, ಅಥವಾ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರ್ಸ್ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಅದಕ್ಕೆ ಅಡ್ಮಿಷನ್ ನಂಬರ್ ಕೊಡ್ತಾರೆ. ಇಲ್ಲಿ ಮೇನ್ ಏನಾಗಿದೆ ಅಂದರೆ, ಇಲ್ಲಿ ಮೇನ್ ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾರ್ಥಿಗಳು ಈ ಥರ ಪ್ರಾಬ್ಲಮ್ ಅನುಭವಿಸ್ತಾರೆ, ಅವರು ಬಂದುಬಿಟ್ಟು ನಿಮ್ಮ ಎಸ್ ಎಸ್ ಪಿ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಕಾಣುತ್ತದೆ ಕಾಲಮು ನಿಮ್ಮ ಪ್ರವೇಶಾತಿ ಮಾಹಿತಿ ಅಥವಾ ಸಿ ಟಿ ಎಕ್ಯೂ ಸಿ ಸಿ ಕೌನ್ಸಿಲಿಂಗ್ ಮಾಹಿತಿಯನ್ನು ಲಭ್ಯತೆಯನ್ನು ಇದೆಯೋ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರ್ತದೆ. ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟು. ಎಸ್ ಎಸ್ ಪಿ ಮೇನ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಕೇಳುತ್ತೆ, ಆಗ ನಿಮ್ಮದು ಯಾವ ಯೂನಿವರ್ಸಿಟಿ ಕೇಳಿ. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನಮ್ಮದು ವಿ ಟಿ ಯೂನಿವರ್ಸಿಟಿಯಿಂದ ವಿ ಟಿ ಯೂನಿವರ್ಸಿಟಿ ಅಂತ ಕೊಡ್ತೀನಿ. ನಂತರ ಬಂದುಬಿಟ್ಟು ನಿಮ್ಮದು ಯು ಜಿ ಪಿ ಜಿ ಡಿಪ್ಲೊಮೋ ಐ ಟಿ ಪಿ ಯು ಸಿ ನಿಮ್ದು ಯಾವುದೇ ಆಗಿರ್ತದೆ ಅದನ್ನು ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯು ಜಿ ಕೊಟ್ಟೆ. ಹಾಂ, ಇಲ್ಲಿ ನೋಡಿ ಇಲ್ಲಿ ಕ್ವೆಶನ್ ಮಾಡಿದ್ದಾರೆ, ಫಸ್ಟ್ ಇಯರ್ ಪಿ ಯು ಸ್ಟೂಡೆಂಟ್ಸ್ ಪ್ಲೀಸ್ ಎಂಟರ್ ಯುವರ್ ಸ್ಯಾಟ್ಸ್ ಐ ಡಿ ಅಂತ ಕೊಟ್ಟಿದ್ದಾರೆ. ಈಗ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇರೋದಿಲ್ಲ, ಅದಕ್ಕೆ ಅವರು ಸ್ಯಾಟ್ಸ್ ಐ ಡಿನ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾರು ಪ್ರಥಮ ವರ್ಷದ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ಡಿಗ್ರಿ ವಿದ್ಯಾರ್ಥಿಗಳಿರ್ತಾರೆ, ಅವರು ಅದೇ ರೀತಿ ತಮ್ಮ ತಮ್ಮ ಕಾಲೇಜಲ್ಲಿ ನಿಮ್ಮ ಸ್ಟೂಡೆಂಟ್ ಐ ಡಿ ಅಂತ ಕೊಟ್ಟಿರ್ತಾರೆ, ಆ ಐ ಡಿನ ಎಂಟರ್ ಮಾಡಬೇಕಾಗುತ್ತೆ. ಆ ಐ ಡಿ ಎಂಟರ್ ಮಾಡಿದ ನೀವು ಆಕ್ಸೆಸ್ ಮಾಡಬಹುದು. ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನಾನಿಲ್ಲಿ ಚೆಕ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ನೋಡಿ ಯಾವುದೋ ಒಂದು ನಮ್ಮ ಯು ಎಸ್ ಅನ್ನು ಹೊಡಿತೀನಿ, ಚೆಕ್ ಮಾಡ್ತೀನಿ, ಸುಮ್ಮನೆ ಆ್ಯಸ್ ಯೂಸಲ್ ಕಾಮನ್ ಆಗಿ ಚೆಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಏನಂತ ಬರ್ತದೆ ನೋಡಿ, ಚೆಕ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಆ್ಯಸ್ ಕಾಮನ್ ಆಗಿ ನಿಮಗೆ ಲೈವ್ ಫೋನ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಕ್ವಶನ್ ನಂಬರ್ ಇಸ್ ನಾಟ್ ಶೇರ್ಡ್ ಬೈ ಯುವರ್ ಕಾಲೇಜ್ ಯೂನಿವರ್ಸಿಟಿ ವಿತ್ ಎಸ್ ಎಸ್ ಪಿ, ಪ್ಲೀಸ್ ಕಂಡಕ್ಟ್ ಕನ್ಸಿಡರ್ ಅಥಾರಿಟಿ ಟು ಶೇರ್ ಯುವರ್ ರಿಜಿಸ್ಟ್ರೇಷನ್ ಡೇಟಾ ವಿತ್ ಎಸ್ ಎಸ್ ಪಿ. ಈ ಥರ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಬರ್ತಿದೆ. ಏನಂದರೆ ನಿಮ್ಮ ಯು ಎಸ್ ಎನ್ನಿಂದ ಜನರೇಟ್ ಆಗಿರಲ್ಲ. ಇನ್ ಕೇಸ್ ನಿಮ್ಮ ಯು ಎಸ್ ಎನ್ ಜನರೇಟ್ ಆಗಿದ್ರು ಕೂಡ ಆ ಯು ಎಸ್ ಎನ್ ಬಿಟ್ಟು ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಅವರು ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿರಲ್ಲ. ಇನ್ ಕೇಸ್ ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಅವರು ಎಸ್ ಎಸ್ ಬಿ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ರು ಕೂಡ ಅದನ್ನು ಇನ್ನೂ ವೆಬ್ಸೈಟ್ ಕೂಡ ಇನ್ನೂ ಶೋ ಆಗಿರಲ್ಲ. ಇಷ್ಟೆಲ್ಲ ಕಾಮನ್ ರೀಸನ್ ಬಿಟ್ಟು ಇದಕ್ಕಾಗುತ್ತೆ. ನಿಮ್ಮದು ಯು ಎಸ್ ಎನ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಕೂಡ ಜನರೇಟ್ ಆಗಿಲ್ಲ ಅಂದರೆ, ಜನರೇಟ್ ಆಗಿದ್ರು ಕೂಡ ಎಸ್ ಎಸ್ ಬಿ ವೆಬ್ಸೈಟಲ್ಲಿ ತೋರಿಸಿಲ್ಲ ಅಂದರೆ, ಇನ್ ಕೇಸ್ ನೀವು ಮ್ಯಾನೇಜ್ಮೆಂಟ್ ಕೊಟ್ಟ ವಿದ್ಯಾರ್ಥಿಗಳು ಆಗಿದ್ರು ಕೂಡ ನಿಮ್ಮದು ಡೀಟೇಲ್ಸ್ ಎಲ್ಲ ಫಿಚ್ ಆಗಿರಲ್ಲ. ಇದಕ್ಕೆ ಸೃಷ್ಟಿ ಬಂದುಬಿಟ್ಟು ನಿಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದೆ, ಅದರಿಂದ ನೀವು ಅಪ್ಲೈ ಮಾಡಬಹುದು. ಇನ್ ಕೇಸ್ ಅದು ವರ್ಕ್ ಆಗಲಿಲ್ಲ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಸಾಕಷ್ಟು ಜನ ಕೇಳ್ಬೋದು ಜನವರಿ 31 ಬಂದುಬಿಟ್ಟು ಲಾಸ್ಟ್ ಡೇಟ್ ಅಂತ ಇದ್ದಾರೆ, ನಾವೇನು ಮಾಡೋದು ಅಂತ. ಸದ್ಯಕ್ಕೆ ಜನವರಿ 31 ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ಅವರು ಕೂಡ ಕಾಮನ್ ಪ್ರಾಬ್ಲಮ್ನ ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಎಕ್ಸ್ಟೆಂಡ್ ಕೂಡ ಆಗ್ತದೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಯು ಎಸ್ ಎನ್ ಬಂದರೆ ಯು ಎಸ್ ಎನ್ ಎಂಟ್ರಿ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ ಕೇಸ್ ಯು ಎಸ್ ಎನ್ ಬರೆದ್ರೂ ನಿಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹೇಗೆ ಸ್ಯಾಟ್ ಸೈಡ್ ಅಂತ ಇರ್ತದೆ, ಅದೇ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನಿಮ್ಮದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದೆ. ಆ ನಂಬರ್ನ ಎಂಟ್ರಿ ಮಾಡೋದ ಮೂಲಕ ನೀವು ಗೆಟ್ ಆಡ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ತೋರಿಸ್ತದೆ, ಅದನ್ನು ಓಕೆ ಕೊಟ್ಟರೆ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಅಪ್ಲೈ ಮಾಡ್ಬೋದು. ಇದು ಬಂದುಬಿಟ್ಟು ಲೇಟೆಸ್ಟ್ ಅಪ್ಡೇಟ್ಸು, ಜನವರಿ 31 ಬಂದುಬಿಟ್ಟು ಲಾಸ್ಟ್ ಡೇಟ್ ಆಗಿದೆ, ಬಟ್ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಎಕ್ಸ್ಟೆಂಡ್ ಮಾಡ್ತಾರೆ, ವೇಟ್ ಮಾಡಿ, ಬಟ್ ಬೇರೆ ಏನೋ ಅಪ್ಡೇಟ್ ಬಂದರೆ ನನ್ನ ಕಂಡಿಂದ ನಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.